ಸೃಜಾ ಮಜಾ. ದಯವಿಟ್ಟು ಈ ನಿಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ತಂದೆಯಾದನು ಮಗಳು ಇಷ್ಟು ಕೂಡ ಸಹಾಯ ಮಾಡಿದ್ರೆ ಹೇಗಮ್ಮ? ನೋಡಿ ನಿಮ್ಮ ಇಷ್ಟು ದಿವಸ ನಿಮ್ಗೆ ಸಮಾಚಾರವಿಲ್ಲ, ಅವ್ರು ಇವರು ಬಾಯಿಂದ ಕೇಳ್ತಾ ಇದ್ದೆ. ಆದ್ರೆ ಇಲ್ಲಿ ಕಣ್ಣಾರೆ ಕಂಡೆ. ನೋಡ್ ಮಗು, ನೀನೇ ಚಿಕ್ಕವಳಲ್ಲ, ನಿನಗೆ ಬುದ್ಧಿ ಹೇಳುವ ಯೋಗ್ಯತೆಯೂ ನನಗೆ ಉಳಿದಿಲ್ಲ. ಯಾಕಂದ್ರೆ ನೀನು ಬುದ್ಧಿ ಕಳೀತಾ ಇದೆ, ನನ್ನ ಬುದ್ಧಿ ಕಡಿಮೆ ಆಗ್ತದೆ. ನನ್ನ ಮಾತು ಕೇಳಿ ನಿನ್ನ ಕಣ್ಣಲ್ಲಿ ನೀರು ಬರೋದು ಸಹಜ. ಆದರೆ ಈಗ ನೀನು ನನ್ನ ಮಾತು ಕಿವಿಯಲ್ಲಿ ಹಾಕಿಕೊಳ್ಳದೆ ಹೋದ್ರೆ ಜೀವನಾಂತ್ಯದವರೆಗೂ ಕಣ್ಣೀರು ಸುರಿಸಬೇಕಾಗುತ್ತೆ. ಈ ನಿಮ್ಮ ಮಗನ ಮರ್ಯಾದೆ ಒಂದು ಕೆಲಸ ಮಾಡಿದ್ರೆ ಅದರಿಂದ ನಿಮ್ಗೆ ಹಿಟ್ಟು ಬಂದಿದ್ದೆ ಕೆಣ್ಣೆ ಕುಡಿದು ನಿಮ್ಮ ಶಮನ ಮಾಡಿ. ಆದ್ರೆ ಇಷ್ಟು ಮಾತ್ರ ಸತ್ಯಪ್ಪ, ಬೆಂಬಕ್ಕೆ ಬಂದ್ರೆ ಒಂದು ಗಂಡಿಯ ಆಸೆಗಾಗಿ ನನ್ನ ಶೀಲವನ್ನು ಆಹುತಿಗೆ ಕೊಟ್ಟು ಮುಂದೆ ಗಂಡಾಂತರವನ್ನು ಆಹ್ವಾನಿಸುವಷ್ಟು ಆ ವಿಚಾರಲ್ಲ ನಿಮ್ಮ ಮಗಳು. ನೀನು ಹೊರಟಿರುವ ದಾರಿಯಲ್ಲಿ ಜೇನಿನ ಗೂಡಿದೆಯೋ, ಹಾವಿನ ಹುತ್ತಿದೆಯೋ, ಇದನ್ನ ನೀನೇ ವಿಚಾರ ಮಾಡ. ಯಾಕೆಂದ್ರೆ ಮುಂದೆ ನಿನ್ನ ಜೀವನದಲ್ಲಿ ಸಿಹಿ ಬಂದರು ಕುಡಿಯೋಳು ನೀನೇ, ಕಹಿ ಬಂದರು ಕುಡಿಯೋಳು ನೀನೇ. ನಿನ್ನ ಭಾವಿ ಜೀವನವನ್ನು ರೂಪಿಸಿಕೊಳ್ಳೋ ಜವಾಬ್ದಾರಿ ನಿನ್ನ ಕೈಯಲ್ಲಿದೆಯಮ್ಮ. ಅವರು ಸತ್ಯವಾಗಿಯೂ ನನ್ನ ಕೇಳಿದಂತ ಮಾತು ಕೊಟ್ಟಿದ್ದಾರಪ್ಪ. ಅಂದಾಗ ಅವ್ರ ಜೊತೆ ಸ್ವಲ್ಪ ಸಲಿಗೆ ಬೆಳೆಸಿದ್ದೀನಿ. ಕಾಡು ದಾರಿಯಲ್ಲಿ ಕಳ್ಳ ಹೆಜ್ಜೆ ನಿಟ್ಟು ಕಳ್ಳಗಳು ತುಳಿಯುವಂತ ಕುರುಡಿ ನಾನಲ್ಲಪ್ಪ. ಆದ್ರೆ ಆತ ನಿನ್ನ ಕೈ ಹಿಡಿ ಇಚ್ಚಿರುವವನಾಗಿದ್ರೆ ನಿನ್ನ ತಂದೆ ಎನಿಸಿಕೊಂಡಿರುವ ನನ್ನನ್ನು ಕಂಡು ಮದುವೆ ಮಾತುಕತೆ ಆಡ್ಬೇಕೇ ವಿನ ಹೀಗೆ ಯಾರಿಗೂ ತಿಳಿಯದಂತೆ ಚಿನ್ನಾಟವಾಡುವ ಅವನ ಭಾವನೆಯಲ್ಲಿ ಅದ ಉದ್ದೇಶ ಅಡಕವಾಗಿದೆ ನೀನೇ ವಿಚಾರ. ಮೇಲಾಗಿ ಆತ ಬಲಾಢ್ಯ ಶ್ರೀಮಂತ, ನಿನ್ನಂತ ಬಡ ಹುಡುಗಿಯ ಕೈ ಹಿಡಿಯುವ ಔದಾರ್ಯ ಅವನಿಗಿದೆಯೇ? ಅಂಥವ್ರ ಜೊತೆ ಬಾಂಧವ್ಯ ಬೆಳೆಸುವ ಯೋಗ್ಯತೆ ನಮಗಿದೆಯೇ? ಇದನ್ನು ಸ್ವಲ್ಪ ನೀನೇ ವಿಚಾರ ಮಾಡಲ್ಲ. ಅದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದಾರಪ್ಪ. ಒಂದು ಪೈಸೆ ವರದಕ್ಷಿಣೆ ತಗೊಳ್ಳಾರ್ದೆ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ತಮ್ಮ ಮನೆಯ ಮಂಗಳ ದೋರೆಯಲ್ಲಿ ಮಾರ್ಕೋತೀನಂತ ಆ ಮಾರ್ಕೋತಿದ್ದಾರಪ್ಪ ಅವರು. ಆದರೂ ಎಚ್ಚರವಮ್ಮ, ಕೇದಿಗೆಯ ಬಲದಲ್ಲಿ ಕಂಪಿರುತ್ತೆ ಅಂತ ಒಳಹೊಕ್ಕರೆ ಮಿಡಿನಾಗರಗಳ ಆಗರವೇ ಅದಾಗಿರುತ್ತೆ. ಲಲಿತಾಂಗಿಯರ ಬಲವು ಸೆರೆ ಹಿಡಿಯುವ ಸ್ವಾರ್ಥ ತರುಣರ ಭಾವ ನಿಮ್ಮಂಥ ಮುಗ್ಧೆಯಿಗೆ ತಿಳಿಯಲಾರದಮ್ಮ. ಆಶೆ ಆವೇಶದಲ್ಲಿ ಆಡಿದ ಯುವಕರ ಮಾತು ಮುಂದೆ ಮದುವೆ ಮಂಟಪದಲ್ಲಿ ಉಳಿದಿಲ್ಲಮ್ಮ. ಅವರು ಮನಸ್ಸಿದ್ರೆ ಮದುವೆ ಆಗ್ಲಿ ಅಥವಾ ಕೈ ಬಿಡ್ಲಿ, ನಾನು ಮಾತ್ರ ನನ್ನ ಶೀಲ ಧರ್ಮ ಕಾಪಾಡಿಕೊಂಡು ನಿಮ್ಮ ಮರ್ಯಾದೆ ನೋಡ್ತೇನೆ. ತೀರ್ಪು ಇಷ್ಟೊತ್ತರೆಗೂ ನೀನು ಬಟ್ಟೆ ತೊಳೆದದ್ದು ಸಾಕು, ಅಲ್ಲೇ ಮನೆ ಹತ್ರ ನೀರು ತಂದು ಕೊಡ್ತೀನಿ, ಅಲ್ಲೇ ತೊಳೆಯಿರಿ. ರಘುನಾಥ ರಾಯರ ಮಗ ಮಂಜುನಾಥ್ ನಾಗಿ ಕಾಣ್ತಾ ಇದೆಯಾ? ನಿಮ್ಮ ಬಾಲು ಸಾಹಿತ್ ನೀನು ನೋಡಿ ಹೀಗಾಗಿ ಗುರು ಸಿಗ್ಲಿಲ್ಲಪ್ಪ. ಹೌದು, ಈಗ ಇರೋದಿಲ್ಲಿ. ಪೂನಾದಲ್ಲಿ ಮಷಿನರಿ ಪಾರ್ಟಿಸುವ ಕಾರ್ಖಾನೆ ಒಂದರಲ್ಲಿ ಕೆಲಸ ಮಾಡ್ತಾ ಇದೆ. ಈ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿ ತಂಟೆಯಿಂದಾಗಿ ಕರ್ನಾಟಕದವರಿಗೆ ಏನಾದರೂ ಒಂದು ಅಪವಾದ ಕೊಟ್ಟು ಫ್ಯಾಕ್ಟರಿಯಿಂದ ಹೊರಗಾಗ್ತಾ ಇದೆ. ಅದರಂತೆ ನಾನು ಕೂಡ ಕೆಲಸ ಕಳ್ಕೊಂಡು ಬಂದಿದ್ದೀನಿ. ನಿಮ್ ತಂದೆಯವರು ಚೆನ್ನಾಗಿದ್ದಾರ? 2 ವರ್ಷಗಳಿಂದ ಕರುಳಿಗೆ ಕ್ಯಾನ್ಸರ್ ಆಗಿ ತೀರ್ಕೊಂಡು. ಈ ಸಮಾಚಾರ ನಮ್ಗೆ ಗೊತ್ತೇ ಇರಲ್ಲ ಮಂಜಣ್ಣ. ದೂರದ್ರು ತಮ್ಗೆ ಗೊತ್ತಾಗ್ಬೇಕು. ಹೌದು, ಈಗ ಉಪಜೀವನಕ್ಕೆ ಏನ್ ಮಾಡ್ಕೊಂಡಿದ್ಯಪ್ಪ? ಅದಕ್ಕಾಗಿ ಇಲ್ಲಿ ಬಂದಿದ್ದೀನಿ ಮಿಸ್ಟ್ರೆ. ನಮ್ಮ ತಾಯಿಯವರ ಮೈಯಲ್ಲಿ ಹುಷಾರಿದ್ದಾಗ ನಮ್ಮ ತಂದೆಯವರು ಇದೇ ಊರು ಸೌಕರ್ಯ ಮಾಧವರಾಯರ ಹತ್ರ ನಮ್ಮ ಜಮೀನು ಬಾಕಿ ಕೊಟ್ಟಿರ್ಲಿ. ಈಗ ಅದರ ಅವಧಿನ ಮುಗಿತು. ಕಾರಣ ಅದರಲ್ಲಿ ದುಡಿದು ಹೊಟ್ಟೆ ತುಂಬಿಸ್ಕೋಬೇಕಂತ ಇಲ್ಲಿವರೆಗೂ ಬಂದಿರ್ಲಿ. ಈಗ ಆದ್ರೆ ಮಾಧವರಾಯ ತೀರ್ಕೊಂಡಾಗಿಂದ ಅವ್ರ ಆಸ್ತಿ ಪಾಸ್ತಿ ಜವಾಬ್ದಾರಿಯನ್ನ ಅವ್ರ ಮಗ ಪಾತ್ರ ಸಾರ್ಥಿ ಕೈಯಲ್ಲಿ ಮೊದಲೇ ಹೇಳಿ ಮಾಡಿಸಿದ ಅವಿವೇಕಿ. ಅಂಥವ್ರ ಕೈಯಿಂದ ನಿನ್ ಜಮೀನು ಪಾರಾಗಿ ಬರುತ್ತೆ ಅಂತಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಪಾರ್ಥ ಸಾರ್ಥಿ ನಾನು ಬಾಲ್ಯ ಸ್ನೇಹಿತರು, ಇಲ್ಲ ಅಂತ ಹೇಳಲಾರ ಏನು ವಿಶ್ವಾಸ ನನಗಿದೆ. ಒಂದ್ ವೇಳೆ ಆತ ಇಲ್ಲ ಅಂತ ಹೇಳ್ದ ಅಂತ ತಿಳ್ಕೊಳ್ಳಿ, ಊರಲ್ಲಿರೋ 4 ಜನ ಹಿರಿಯರನ್ನ ಕೂಡಿಸ್ತೀನಿ, ಅವ್ರಿಗೆ ಏನ್ ತೀರ್ಮಾನ ಕೊಡ್ತಾರೋ ಕೊಡ್ಲಿ. ಊರು ಹಿರಿಯರು ಅವ್ರ ನ್ಯಾಯ ತೀರ್ಮಾನ ಮಾಡೋದು ರೀತಿ. ಈ ಸಮಾಚಾರ ನಿನಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಅಂದ್ರೆ ಮಿಸ್ಟ್ರೆ, ನೋಡು ಮಂಜಣ್ಣ, ಅಕಸ್ಮಾತ್ ಒಬ್ಬ ಬಡವನ ಹಿತ್ತಲಲ್ಲಿ ಒಂದು ಒಳ್ಳೆಯ ಮಾವಿನ ಮರ ಬೆಳೆದಿದ್ರೆ ಅದರ ಬೀಜ ಸಾಹುಕಾರ ತೋಟಿದ್ದು, ನ್ಯಾಯವಾಗಿ ಅದರ ಹಣ್ಣೆಲ್ಲ ಸಾಹುಕಾರಿಗೆ ಸಲ್ಲಬೇಕು ಅಂತ ಹರಿದು ತಂದು ಕೊಡುವ ಹಿರಿಯರೇ ಹೆಚ್ಚಿಗೆ ಕೊಡ್ತಾರೆ ನಮ್ಮ ಊರಿನಲ್ಲಿ. ಅಂಥವ್ರ ಕೈಯಿಂದ ನಿಮ್ ಜಮೀನು ಪಾರಾಗಿ ಬರೋದು ಸ್ವಲ್ಪ ಕಷ್ಟ ಅಂತ ನನಗೂ ಅನಿಸುತ್ತೆ. ಪ್ರಯತ್ನ ಮಾಡೋದಂತೂ ಮಾಡು, ಫಲ ಕೊಡೋದು ಬಿಡುದು ದೇವರಿಚ್ಛೆ. ಹೇಳಪ್ಪ ಮನೆ ಹೋಗೋಣ, ಕಾಫಿ ಕುಟ್ಕೊಂಡು. ಅದು ಮಾತ್ರ ಬೇಡ ಮಿಸ್ಟ್ರೆ, ಪಾರ್ಥ ಸಾತ್ವಿ ತೋಟದ ಕಡೆ ಹೋಗಿದ್ದಾನಂತೆ, ಅವ್ರು ಭೇಟಿ ಆಗ ತನಕ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ನೀವು ಮುಂದೆ ಹೋಗ್ರಿ, ನಾನು ಆಮೇಲೆ ಬರ್ತೀನಿ. ಪ್ರಯತ್ನ ಮಾಡು, ದೇವರು ಫಲ ಕೊಟ್ಟೆ ಕೊಡ್ತಾನೆ.
ಆದರೆ ಸಾಯಂಕಾಲ ಮನೆಗೆ ಬಂದು ಕಾಫಿ ಕುಡ್ಕೊಂಡು ಹೋಗೋದು ಬರಿಬೇಡ. ಇಲ್ಲ ಹೆಸರಿಗೆ ತಕ್ಕಂತೆ ಇವರ ಗುಣ ಕ್ಷೀರ ಸಾಗರವೇ ಆಗಿದೆ. ಇನ್ನು ನನ್ನ ದೈವದಲ್ಲಿ ಏನಿದೆಯೋ ಭಗವಂತನೇ ಬಲ್ಲ. ಹತ್ತದ್ರ ಬಂದೆ ಬಿಟ್ಟಲ್ಲ ಅರ್ಥ ಇದೇನು ನನ್ ಗುರ್ತಿಗಿಲ್ಲ ನನಗೆ. ದಿವಸ ಒಟ್ಟಿಗೆ ಹುಡುಗರು ಪಾಪ ಚಿಕ್ಕ ಊರಲ್ಲಿ ಊರಾಗಿ ಜನಗಳ ಏನಂತ ಸಾವುಕಾರೆ ಇಲ್ಲಿ ಬಂದ್ರೆ ವರ್ಷಗಟ್ಟಲೆ ಮಳೆ ಬೆಳೆ ಹೋದ್ರು ಸಣ್ಣಕ್ಕೆಲ್ಲ ಟಮಾಟೆ ಸಾರ್ ಮಾಡ್ಕೊಂಡ್ರೆ ಇದೆಲ್ಲ ನನಗೆಲ್ಲಪ್ಪ ಗೊತ್ತಾಗ್ಬೇಕು. ಆಯ್ತು ನಾನು ಕೂಡ ಇನ್ಮೇಲೆ ಸಾವುಕಾರ್ರೆ ಶ್ರೀಮಂತ್ರೆ ಅಂತ ಹೇಳ್ತೀನಿ. ಆಯ್ತು ಮುಂದಕ್ಕೆ ಯಾಕೋ ಏನಿಲ್ಲ ನಮ್ಮ ತಂದೆ ನಿಮ್ಗೆ ನಮ್ಮ ಜಮೀನು ಬರ್ತು ಕೊಟ್ಟಿದೆ. ನಿಮ್ ಜಮೀನು ಬರೀ ಅಲ್ಲ ಅರಿ ಮಾಡ್ಬಿಟ್ಟಿಲ್ಲ ಈಗ ನಿಮ್ ಜಮೀನ ಅಡಿಸಿ ಆಟ ಮಾಡಿಬಿಟ್ಟು ಬೇಕಾದ್ರ ಕರೆನ ಯಾರು ಮಾಡ್ಸಿರ್ಬೇಕು ಹಂಗಂತ ಮಾತ್ರಕ್ಕೆ ಯಾರು ಮಾಡ್ಸಿರ್ಬೇಕು. ಹಾಗಲ್ಲ ನಿಮ್ಮ ಹೊಲದ ಮಗನ ಹೇಳ್ಬೇಕಲ್ಲ ಅದ ಮಲ ಮಲ ಮಲಪ್ರಭಾಂಸಟ್ಟ ಹೇಳು ಕಸ್ಟಮರ್ ಕಸ್ಟಮರ್ ಮಾತಾಡಿ ನೀನು ಹೊರಗೆ ಟಿಕೆಟ್ ಹಾಕೋ ಅಡ್ಜಸ್ಟ್ ಮಾಡ್ಬೇಕು ಅಂತ ಹಂಗ ಲೋಪ ಅಂತ ನೀ ಬೆಳ್ಕೊಂಡಿಲ್ಲ ಬಂದು ಬಂದ ಬ್ಯಾರೆ ಹುಡ್ಕೊಂತೀವ್ರಿ ನೀವು ಹ್ಞೂ ಅಣ್ಣ ಹ್ಞೂ ಅಂತಿಲ್ಲ ಯಾರಿಗೂ ಒಂದ್ ಚಾ ಕುಡ್ಸಂಗಿಲ್ಲ ನಾಶ ಮಾಡ್ತೀನಿ ಹ್ಞೂ ಅಂತಿಲ್ಲ. ನಿನ್ ಮಾತು ಕೇಳಿ ನನಗಂತೂ ತುಂಬಾ ಸಂತೋಷ ಆಯ್ತು. ಸಂತೋಷ ಆಗ್ಲಿ ಇಲ್ಲ ಗಂಗಣ್ಣ ಅದಕ್ಕೆ ಇವಾಗ ಟೆನೆನ್ಸಿ ಹಚ್ಚಿ ನನ್ನ ಜಮೀನಿಗೆ ಟೆನೆನ್ಸಿ ಹಚ್ಚಿ ಟೆನೆನ್ಸಿ ಕಾಯ್ದಿರ ಗೊತ್ತಿಲ್ಲ ಗೊತ್ತಿದೆ ಉಳುವವನಿ ಭೂಮಿ ಏನು ಎನ್ನುವ ತತ್ವದ ತರಹದೆಯ ಮೇಲೆ ಆ ಟೆನೆನ್ಸಿ ಆಕ್ಟ್ ಅನ್ನು ಜಾರಿ ಮಾಡಿತು ನಮ್ಮ ದಯಾಳು ಸರ್ಕಾರ. ಅದರ ಬದಲು ನಿರ್ಗತಿಕರಾದ ನಮ್ಮಂತರ ಜಮೀನನ್ನ ನಿಮ್ಮಲ್ಲಿರುವ ಹಳದ ಬಲದಿಂದ ತಗ್ಗಿಸಿಕೊಳ್ಳುದು ಇದೇ ಅವರು ನ್ಯಾಯ ಸಿಕ್ಕ ಸಿಕ್ಕ ಕೀರ್ತಿ ನಮ್ಮ ಮಕ್ಕಳು ಜಮೀನು ತಗ್ಸೋದ ನ್ಯಾಯ ನೋಡ್ಬೋದು. ಅಂತ ಕಾಯ್ದೆಯಲ್ಲಿ ನಮ್ಮಂತ ಬರೀ ಗಿರಾಕಿಯನ್ನ ಯಾರು ಮಾತಾಡಿಸ್ತಾರೆ ಸೌಕರ್ಯ ಟ್ಯಾಂಕಿ ಆಂಟು ಗಂಟ್ಲಿ ಹೋಗ್ಬೇಕು ಅವರ ಕಾಲ ಮಾತಾಡ್ತಾರೆ. ಆಸಕ್ತಿ ನಮ್ಮ ಹತ್ರ ಇರಬೇಕಲ್ಲ ಮುಂದೆ ಲಾಭ ಹೋಗಿ ದಯವಿಟ್ಟು ಹಾಗೆಲ್ಲ ಮಾತನಾಡಿ. ನನ್ನ ಜಮೀನನ್ನು ಬಿಟ್ಕೊಟ್ಟು ನನ್ನ ಜೀವನಕ್ಕೊಂದು ಮಾರ್ಗ ಮಾಡ್ಕೊಡಿ ಅಂತ ನಿಮ್ ಕೈ ಕೈ ಐದು ಮುಗಿದ್ರೆ ಕಾಲೇಜ್ ಬಿಟ್ಟು ಹೆಬ್ಬರ್ ಚೀಪ್ಟು ಬಿಟ್ಟುಕೊಳ್ಳೋಣ. ಶ್ರೀಕೃಷ್ಣ ಸುಧಾಮನ ಮೈತ್ರಿ ಭಾವ ಸ್ಮರಿಸಿಕೊಂಡು ನನ್ನ ಜಮೀನ್ ನನ್ನ ಬಿಟ್ಟುಕೊಟ್ಟು ನನ್ನ ಜೀವನಕ್ಕೊಂದು ಮಾರ್ಗ ಮಾಡ್ಕೊಡು ಅಂತೇಳಿ ನಿನ್ನ ಕಾಲು ಹಿಡಿದು ಅಪ್ಪ ನಿನ್ನ ಮಾತು ಕೇಳಿದ್ರೆ ನಗಬೇಕು ಅಳಬೇಕು ಇಲ್ಲ ನಿಂತಲ್ಲ ಅಪ್ಪಲ ಅಪ್ಪಲ ಬಿಕೋಬೇಕು ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಮೂಡಲ್ಲ ಯಾವ್ದು ಮಾತು ಅವ ಸುಧಾಮ ಅಲ್ಲ ಸುಧನವ ಮಾತನ್ನ ಹೇಳ್ಕೊಟ್ಟಂಗೆ ಹೇಳಿರ್ಬೇಕಲ್ಲ. ಹಾಗಿದ್ರೆ ನನ್ನ ಜಮೀನ್ ನಾನು ಬಿಟ್ಕೊಡೋದಿಲ್ಲ ನಿಮ್ಗೆ ಉರ್ದಾಗಿದೆ ನಂಗೆ ಬರಲ್ಲ ಅದಕ್ಕೆ ನಾ ಹೇಳ. ಹಾಗಾದ್ರೆ ನನ್ನ ಕೈಯಲ್ಲಿ ನಿನ್ನ ಕೊಲೆ ಕೊಲೆ ನಿಜ ಸಹ ನಿಮಗೆ ಬಡವನ ಒಡಲ್ಗಿಚ್ಚಿ ಜ್ವಾಲಾಮುಖಿಯಂತೆ ಪ್ರಜ್ವಲಿಸಿ ಪ್ರಾತರು ಘೋಷಿಸಿದಾಗ ಅದಕ್ಕೆ ನಿಮ್ಮ ತರ ಕೊಲೆ ಅನಿ ಮತ್ತೆ ಅಜ್ಜ
ಬ್ಯಾರೆ ಮನೆ ಹೊಸ ಅಂತಿನ ಸಿಕ್ಕ ಸಿಕ್ಕಂಗೆ ಆಯ್ತಾ ಒಮ್ಮೆ ಒಂದು ಮದ್ರ ಮನೆ ಆಗಲಿ ಯಾವಾಗ ಏನೇನ್ ಆಗ್ತಿ ಗೊತ್ತಾಗ ಐತಿ ಅಜ್ಜ ನಾ ಊರ ಮದ್ದ ದೊಡ್ಡ ಲವ್ ಲವ್ ಲೌಡಿ ಆಗಿನಿ ಲೌಡಿ ಹಾ ಒಂದ್ ಚೀಟಿ ಇಟ್ಟು ನೋಡಿ ಎಂದು ಕೂತರ ಎದ್ದು ಬಂದು ಇರ್ತಾರೆ ಮುಡಿಸಿಬಿಟ್ಟು ಹೆಣ್ಮಕ್ಳು ಬಂದ ಬಡ ಬಡ ನೀನು ಹುಡುಗಿದ ಆದ್ರೆ ಹಾಕೊಂಡು ಮಾತ್ರ ಈ 80 ರೂಪಾಯಿ ಎದ್ದು ಬಂದು ಸಂಬಳಪತ್ರ ಮುಂದೆ ನೋಡ್ಕೊಂಡು ಇನ್ನೊಂದು ವಾರದಲ್ಲಿ ನನ್ನ ಜಮೀನನ್ನ ಬಿಟ್ಕೊಟ್ರೆ ಒಳ್ಳೇದು ಇಲ್ಲಾಂದ್ರೆ ನನ್ನ ಕೈಯಲ್ಲಿ ನಿನ್ನ ಈ ಮಗನ ಜನ ಅಮೆ ಅಮೇಲೆ ಹೋಗ್ತೇನೆ ಅವಾಗ ಒಪ್ಪಿಗೆ ನಮ್ಮ ಅಕ್ಕ ಹೇಳ್ತನಕ ಗುಳಿ ಬನ್ನಿ ಅಜ್ಜ ಅಜ್ಜ ಬಂದಿದ್ದ ನೀಂತ ನೀ ಹೆಂಗ್ ಮಾಡ್ತೀವಿ ಮಾಡ್ಕೋ ಈ ಕಡೆ ಒಬ್ಬದ ಮಾಡ್ತೀವಿ ಈ ಕಡೆ ಹೋಗಿದೆ ಮತ್ತೆ ನಾಲ್ಕು ಮನೆ 1990 ಕುಡಿಸಿ ಕೈಯಾಗ ತಂದು ಕೊಟ್ಟು ಕುಡಿಸಿದ್ರೆ ಇದಕ್ಕೆ ಉತ್ತರ ಹೋಗೋದು ಹೋಗೋದು ಕೊಡ್ತಾನೆ ಸುಮ್ಮ ಬಾಯ